ಏರಿಕೆ ಏರಿಕೆ ಕಾಣುತ್ತಿರುವ ಚಿನ್ನದ ಬೆಲೆ ಮಾರುಕಟ್ಟೆಯಲ್ಲಿ ಕಣ್ಣು ಮುಚ್ಚಾಲೆ ಆಡುತ್ತಲೇ ಇದೆ. ಇಂದು ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಎನ್ನುವುದಾದರೆ ಖರೀದಿಗೆ ಇದು ಉತ್ತಮ ಸಮಯವೋ ಇಲ್ಲವೋ ಎಂಬುದನ್ನ ಇಂದು ನಾವು ತಿಳಿದುಕೊಳ್ಳಬಹುದು. ನಿನ್ನೆ ಇದ್ದಕ್ಕಿದ್ದಂತೆ ಭಾರಿ ಏರಿಕೆ ಕಂಡಿದ್ದ ಚಿನ್ನದ ಬೆಲೆ ಇಂದು 300 ರೂಪಾಯಿ ಕುಸಿತವಾಗಿದೆ. ಭಾರತದಲ್ಲಿ ಚಿನ್ನದ ಬೆಲೆ ಇಂದು ಕುಸಿತವಾಗಿದ್ದು ನಿನ್ನೆ 22 ಕ್ಯಾರೆಟ್ ಚಿನ್ನದ ಬೆಲೆ 47,950 ರೂಪಾಯಿ ಇದ್ದದ್ದು ಇಂದು 47,650. ಹಾಗೆ 24 ಕ್ಯಾರೆಟ್ನ ಚಿನ್ನದ ಬೆಲೆ 52,310 ರೂಪಾಯಿ ಇದ್ದದ್ದು ಇಂದು 51,930 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆ ಚೆನ್ನೈಯಲ್ಲಿ 48,930, ಮುಂಬೈಯಲ್ಲಿ 47,600, ದೆಹಲಿಯಲ್ಲಿ 47,750, ಕೋಲ್ಕತ್ತಾದಲ್ಲಿ 47,600, ಬೆಂಗಳೂರು ಮತ್ತು ಹೈದರಾಬಾದ್ನಲ್ಲಿ, ಕೇರಳದಲ್ಲಿ 47,600, ಪುಣೆಯಲ್ಲಿ 47,630, ಮಂಗಳೂರು ಮತ್ತು ಮೈಸೂರಲ್ಲಿ 47,650. ಹಾಗೆ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆ ಚೆನ್ನೈಯಲ್ಲಿ 53,380, ಮುಂಬೈಯಲ್ಲಿ 51,930, ದೆಹಲಿಯಲ್ಲಿ 52,100 ರೂಪಾಯಿ, ಕೋಲ್ಕತ್ತಾ, ಬೆಂಗಳೂರು ಮತ್ತು ಹೈದರಾಬಾದ್ನಲ್ಲಿ 51,930 ರೂಪಾಯಿ, ಕೇರಳದಲ್ಲಿ 51,930 ರೂಪಾಯಿ, ಪುಣೆಯಲ್ಲಿ 51,960 ರೂಪಾಯಿ, ಮಂಗಳೂರು ಮತ್ತು ಮೈಸೂರಲ್ಲಿ 51,980 ರೂಪಾಯಿ. ಬೆಳ್ಳಿ ಬೆಲೆ ಕೂಡ ಇಂದು ಭಾರಿ ಇಳಿಕೆಯಾಗಿದೆ. ಭಾರತದಲ್ಲಿ ನಿನ್ನೆ 1 ಕೆಜಿ ಬೆಳ್ಳಿ ಬೆಲೆ 59,000 ಇದ್ದದ್ದು ಇಂದು 58,700 ರೂಪಾಯಿ ಆಗಿದೆ. ಭಾರತದ ಪ್ರಮುಖ ನಗರಗಳಲ್ಲಿ ಬೆಳ್ಳಿ ದರವನ್ನು ಗಮನಿಸೋದಾದ್ರೆ ಬೆಂಗಳೂರಲ್ಲಿ 64,200, ಮೈಸೂರಲ್ಲಿ 64,200, ಮಂಗಳೂರಲ್ಲಿ ಕೂಡ 64,200, ಮುಂಬೈಯಲ್ಲಿ 58,700, ಚೆನ್ನೈಯಲ್ಲಿ 64,200, ದೆಹಲಿಯಲ್ಲಿ 58,700, ಹೈದರಾಬಾದ್ನಲ್ಲಿ 64,200, ಕೋಲ್ಕತ್ತಾದಲ್ಲಿ 58,700. ಮುಂದಿನ ದಿನಗಳಲ್ಲಿ ಚಿನ್ನದ ದರ ಇದೇ ರೀತಿ ಏರಿಕೆ ಇಳಿಕೆ ಆಗಬಹುದು. ಈ ಟ್ರೆಂಡ್ ಶ್ರಾವಣ ಮಾಸದಲ್ಲೂ ಹೀಗೆ ಇರುತ್ತೆ. ಬಳಿಕ ಹಬ್ಬದ ಸೀಸನ್ ಅಲ್ಲಿ ಚಿನ್ನದ ದರ ಏರಿಕೆ ಕಾಣುವ ಸಾಧ್ಯತೆಗಳಿವೆ. ಇನ್ನು ಮದುವೆ ಸೀಸನ್ ಅಲ್ಲಿ ಮತ್ತು ಹಬ್ಬದ ಸೀಸನ್ ಅಲ್ಲಿ ಚಿನ್ನ ದುಬಾರಿಯಾಗುವ ಸಾಧ್ಯತೆಗಳಿವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.